ಗಾಲ್ವಾನ್ ಕಣಿವೆಗಾಗಿ ಭಾರತ ಹಾಗೂ ಚೀನಾದ ಯುದ್ಧಗಳೇ ನಡೆಯುತ್ತಿರುವುದು ಏಕೆ ಗಾಲ್ವಾನ್ ಕಣಿವೆಗೋಸ್ಕರ ಚೀನಾ ಹಾಗೂ ಭಾರತ ಯುದ್ಧಕ್ಕೆ ರೆಡಿಯಾಗಿದೆ ಬಹಳ ಜನಕ್ಕೆ ಗಾಲ್ವಾನ್ ಕಣಿವೆ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಎಲ್ಲಿದೆ ಅನ್ನೋದು ಕೂಡ ಗೊತ್ತಿಲ್ಲ ಅದಕ್ಕೋಸ್ಕರ ಯುದ್ಧ ಏನಿದೆ ಅನ್ನೋದು ಕೂಡ ಗೊತ್ತಿಲ್ಲ ಇವತ್ತು ನಾವು ನಿಮ್ಗೆ ಆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀವಿ ಗಾಲ್ವಾನ್ ಕಣಿವೆ ಅನ್ನೋದು ಒಂದು ವಿವಾದಿತ ಪ್ರದೇಶವಾಗಿದೆ ಗಾಲ್ವಾನ್ ನದಿ ಚೀನಾದ ಆಡಳಿತದಲ್ಲಿರುವಂತ ವಿವಾದಿತ ಅಕ್ಸಾಯ್ ಚೀನ್ ಪ್ರದೇಶದಿಂದ ಭಾರತದ ಲಡಾಖ್ ಪ್ರದೇಶದ ಕಡೆಗೆ ಹರಿಯುತ್ತೆ ಈ ನದಿ ಸಿಂಧು ನದಿಯ ಆಫ್ ಸ್ಟ್ರೀಮ್ ಉಪನದಿಗಳಲ್ಲಿ ಒಂದು ಕಾಶ್ಮೀರಿ ಮೂಲದ ಲಡಾಖಿ ಪರಿಶೋಧಕ ಗುಲಾಮ್ ರಸೂಲ್ ಗಾಲ್ವಾನ್ ಅವರ ಹೆಸರನ್ನೇ ಈ ನದಿಗೆ ಹಾಗೂ ಕಣಿವೆಗೆ ಇಡಲಾಗಿದೆ ಗಾಲ್ವಾನ್ ಅವರು ಹನ್ನೆರಡು ವರ್ಷದ ಯುವಕನಾಗಿದ್ದಾಗ ಬ್ರಿಟಿಷ್ ದಂಡಯಾತ್ರೆಗಳ ಸಹಾಯಕರಾಗಿ ಕೆಲಸಕ್ಕೆ ಬರ್ತಾರೆ ಅವರ ಫ್ಯಾಮಿಲಿ ಯಾತ್ರಿಕರಿಗೆ ವ್ಯಾಪಾರಸ್ಥರಿಗೆ ದಾರಿ ತೋರಿಸೋದು ಅವರ ಸಾಮಾನು ಸರಂಜಾಮಗಳನ್ನ ಸಾಕೋದಕ್ಕೆ ಪ್ರಾಣಿಗಳನ್ನ ಕೊಡೋದು ಅವರ ಪ್ರಾಣಿಗಳಿಗೆ ಹಾಗೂ ಮನುಷ್ಯರಿಗೆ ಆಹಾರಗಳನ್ನ ನೀಡ್ತಾ ಕಣಿವೆ ಪ್ರದೇಶದಲ್ಲಿ ಸರಿಯಾದ ಮಾರ್ಗದ ಭಾರತದಿಂದ ಮಧ್ಯ ಏಷ್ಯಾ ಕಡೆಗೆ ಮಧ್ಯ ಏಷ್ಯಾದಿಂದ ಭಾರತದ ಕಡೆಗೆ ಬರುವಂತ ವ್ಯವಸ್ಥೆ ಮಾಡುವಂತ ಕೆಲಸನ ಮಾಡ್ತಾ ಇರುತ್ತೆ ಹನ್ನೆರಡು ವರ್ಷದವರಾದ ಗಾಲ್ವಾನ್ ಅವರು ಸತತವಾದ ಪ್ರಯತ್ನದಿಂದಾಗಿ ಕೇವಲ ಎರಡು ವರ್ಷಗಳಲ್ಲೇ ಯಾತ್ರಿಕರನ್ನ ಯಾವುದೇ ಹಿಮಪಾತಕ್ಕೆ ಸಿಲುಕಿಸದಂತೆ ಗಾಲ್ವಾನ್ ನದಿಯ ಪಕ್ಕದಲ್ಲೇ ಕಡಿಮೆ ಮಾರ್ಗದ ಮೂಲಕ ಸುರಕ್ಷಿತವಾಗಿ ಹೋಗುವಂತ ದಾರಿನ ತಾವೇ ಕಂಡುಕೊಂಡು ಬ್ರಿಟಿಷರಿಗೆ ಸಾರಿಗೆ ವ್ಯವಸ್ಥೆನ ಸುಲಭವಾಗಿ ಹಾಗೂ ಸುರಕ್ಷಿತವಾಗಿ ಇರುವಂತಹ ಒಂದು ಭದ್ರತೆನ ನೀಡ್ತಾರೆ ಗಾಲ್ವಾನ್ ಅವರ ಸೇವೆಯನ್ನ ಪರಿಗಣಿಸಿದಂತ ಬ್ರಿಟಿಷ್ ಸರ್ಕಾರ ಅವರಿಗೆ ಒಳ್ಳೆ ಉನ್ನತವಾದ ಉದ್ಯಾನ ನೀಡಿ ಆ ನದಿಗೆ ಆಗೋದು ಸುತ್ತ ಇರುವ ಕಣಿವೆ ಪ್ರದೇಶಕ್ಕೆ ಗಾಲ್ವಾನ್ ಕಣಿವೆ ಅಂತಾನೆ ಹೆಸರಿಡಲಾಗುತ್ತೆ ಮಧ್ಯ ಏಷ್ಯಾ ಕಡೆಗೆ ಹೋಗ್ಬೇಕು ಅಂದ್ರೆ ಗಾಲ್ವಾನ್ ಕಣಿವೆ ಮಾರ್ಗ ಸುರಕ್ಷಿತ ಅಂತ ಯಾವಾಗ ಆಯ್ತೋ ಭಾರತದ ಈ ಭೂ ಪ್ರದೇಶದ ಕಡೆಗೆ ಸುತ್ತಮುತ್ತ ಇರುವಂತ ದೇಶಗಳ ಕಣ್ಣು ಬೀಳುತ್ತೆ ಟಿಬೆಟ್ ಸರ್ಕಾರ ಭಾರತಕ್ಕೂ ಹಾಗೂ ತನ್ನ ಟಿಬೆಟ್ ಕು ಇರುವಂತ ಗಡಿನ ನಮೂದಿಸಿ ಅಕ್ಸೈ ಚೀನ್ ಪ್ರದೇಶ ಹಾಗೂ ಗಾಲ್ವಾನ್ ಪ್ರದೇಶ ಇದೆಲ್ಲವೂ ಕೂಡ ಭಾರತಕ್ಕೆ ಸೇರಿದ್ದು ತನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಒಪ್ಪಂದ ಮಾಡ್ಕೊಂಡಿರುತ್ತೆ ಬ್ರಿಟಿಷರ ಜೊತೆ ಸಾವಿರದ ಒಂಬೈನೂರ ಆರನೇ ಇಸ್ವಿಲಿ ಈ ಒಪ್ಪಂದ ಆಗಿದ್ರು ಕೂಡ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅಷ್ಟೊತ್ತಿಗೆ ಚೀನಾ ಟಿಬೆಟ್ ಮೇಲೆ ಆಕ್ರಮಣ ಮಾಡಿ ಟಿಬೆಟ್ ನ ತನ್ನ ಪ್ರದೇಶಕ್ಕೆ ಸೇರಿಸ್ಕೊಂಡು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ಈ ಅಕ್ಸಾಯ್ ಚೀನ್ ಪ್ರದೇಶ ನನಗ್ ಸೇರಿದ್ದು ಅಂತ ಕಿರುತೆಗೆ ಶುರು ಮಾಡುತ್ತೆ ಭಾರತದ ಪ್ರಧಾನಿಯಾಗಿದ್ದಂತ ನೆಹರೂ ಅವರು ಹಳೆ ಒಪ್ಪಂದದ ಪ್ರಕಾರ ಈ ಅಕ್ಸಾಯ್ ಚೀನ್ ಪ್ರದೇಶ ನಮ್ದು ಅಂತ ಸುಮ್ನ ಹಾಕ್ತಾರೆ ಆದ್ರೆ ಚೀನಾ ಅಕ್ಸಾಯ್ ಚೀನ್ ಪ್ರದೇಶ ನಂದು ಅಂತ ಅಂದ್ಬಿಟ್ಟು ಗಲಾಟೆ ತೆಗಿಯುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇದೇ ವಿಚಾರವಾಗಿ ಸಂಘರ್ಷ ಶುರು ಆಗುತ್ತೆ ಭಾರತೀಯ ಸೇನೆ ತನ್ನ ಮಿಲಿಟರಿಯನ್ನ ಗಾಲ್ವಾನ್ ಕಣಿವೆ ಮೇಲೆಡೆ ಕಳಿಸುತ್ತೆ ನಮ್ಮ ಯೋಧರನ್ನ ಮೇಲೆಡೆ ಹೋದ್ರು ಆದ್ರೆ ಗಾಲ್ವಾನ್ ಕಣಿವೆಗೆ ತಲುಪಲಿದ್ದಂತ ಮಾರ್ಗನ ಚೀನಿಯರು ಆಕ್ರಮಿಸ್ಕೊಳ್ತಾರೆ ಗಾಲ್ವಾನ್ ಕಣಿವೆ ಮೇಲಿಕ್ಕೆ ಆಹಾರ ಆಗ್ಲಿ ಶಸ್ತ್ರಾಸ್ತ್ರಗಳಾಗ್ಲಿ ಹೋಗ್ದಂಗೆ ತಡಿತಾರೆ ಭಾರತೀಯ ಸೇನೆ ವಾಯು ಮಾರ್ಗದ ಮೂಲಕ ಹೆಲಿಕಾಪ್ಟರ್ ಮೂಲಕ ಗಾಲ್ವಾನ್ ಕಡಿಮೆ ಮೇಲಕ್ಕೆ ಆಹಾರಗಳನ್ನ ಸಾಗಿಸುತ್ತೆ ಚೀನಾ ಅದನ್ನ ಮರ್ತಂತೆ ಸುಮ್ನಾದಾಗ ಭಾರತ ಕೂಡ ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಸುಮ್ನಾಗೋಯ್ತು ಸೇನೆಯಲ್ಲಿ ಅಧಿಕಾರಿಗಳು ನೆಹರು ಅವರ ಸಂಬಂಧಿಕರು ಅಂತ ಇದ್ದವರು ಮಾಡಿದಂತ ತಪ್ಪಿಗಾಗಿ ಭಾರತ ತುಂಬಾ ದೊಡ್ಡ ನಷ್ಟನೆ ಅನುಭವಿಸ್ತು ಭಾರತ ಗಾಲ್ವಾನ್ ಕಡಿಮೆ ಮೇಲ್ಗೆ ಹೋಗಿ ಯಾವುದೇ ರೀತಿಯ ಹೊಸ ಮಾರ್ಗನ ಕಂಡಿಟ್ಕೊಳ್ಳಿಲ್ಲ ರಸ್ತೆ ನಿರ್ಮಾಣ ಮಾಡ್ಲಿಲ್ಲ ಚೀನಿಯರು ಆಕ್ರಮಣ ಮಾಡಿದ್ರು ಅಕ್ಸಾಯ್ ಚೀನ್ ಪ್ರದೇಶ ತಮ್ಮದೇ ಅಂದ್ರು ನಮ್ಮ ಯೋಧರು ಟಾಪ್ ನಲ್ಲೇ ಕೂತಿದ್ರು ಕೂಡ ಯಾವುದೇ ಆಹಾರ ಇಲ್ಲದೆ ಶಸ್ತ್ರಾಸ್ತ್ರಗಳಲ್ದೇನೆ ಏನ್ ಯುದ್ಧ ಮಾಡಕ್ ಸಾಧ್ಯ ಸರ್ಕಾರದವರು ನಾಲ್ಕು ತಿಂಗಳಷ್ಟೊತ್ತಿಗೆ ಗಾಲ್ವಾನ್ ಕಣಿವೆ ಮೇಲೆ ನಮ್ಮ ಯೋಧರ ಕುಳಿತಿದಾರೆ ಮರ್ತ ಬಿಡಿದ್ರು ಆ ಯುದ್ಧದ ಪರಿಣಾಮ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಅಕ್ಸೈಡ್ ಚೀನ್ ನ ಕಳ್ಕೊಳ್ತು ಚೀನ್ ಹೋದ ನಂತರ ಗಾಲ್ವಾನ್ ಕಣಿವೆನೆ ನಂದು ಅಂತ ಚೀನಾ ಕಿರಿಕ್ ತೆಗ್ದಿದೆ ಇದಕ್ಕೋಸ್ಕರ ಅವಾಗಿಂದ ಸಂಘರ್ಷ ನಡೀತಾ ಇದೆ ಸಾವಿರದ ಒಂಬೈನೂರ ಅರವತ್ತೆರಡು ಕಳೆದು ಎರಡ್ ಸಾವಿರದ ಇಪ್ಪತ್ತು ಬಂದ್ರು ಕೂಡ ಇನ್ನುವೇ ಗಾಲ್ವಾನ್ ಕಣಿವೆ ತಲುಪಕ್ಕೆ ಯಾವುದೇ ಸುರಕ್ಷಿತ ಮಾರ್ಗನೂ ಮಾಡ್ಕೊಂಡಿಲ್ಲ ಚೀನಾ ಹಾಗೂ ಭಾರತದ ಸಂಘರ್ಷದ ನಡುವೆ ಗಾಲ್ವಾನ್ ಕಣಿವೆನ ವಿವಾದಿತ ಪ್ರದೇಶ ಅಂತ ಗುರುಸಿ ಅಲ್ಲಿಗೆ ಯಾರು ಕೂಡ ಮನುಷ್ಯರು ಓಡಾಗಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಚೀನಾ ಮಾಡಿದ್ದೇನು ಗಾಲ್ವಾನ್ ಕಣಿವೆನ ಆಕ್ರಮಿಸ್ಕೊಳ್ತಾ ಇದು ನಂದು ಅಂತ ಹೇಳ್ಕೊಂಡು ಅಕ್ರಮವಾಗಿ ನುಸುಳ್ತಾ ಇದೆ ಚೀನಾ ಭಾರತದ ಭೂ ಪ್ರದೇಶಗಳನ್ನ ಆಕ್ರಮಿಸ್ಕೊಳ್ಳಕ್ಕೆ ಮಾಡ್ತಾರ ತಂತ್ರ ಏನು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿ ಭಾರತವನ್ನ ಅಕ್ರಮವಾಗಿ ಪ್ರವೇಶಿಸುವಂತೆ ನೋಡ್ಕೊಳ್ಳೋದು ಭಾರತ ಪಾಕಿಸ್ತಾನ ಕಡೆ ಬಡದಾಡ್ತಿದ್ರೆ ಚೀನಾ ಆ ಕಡೆಯಿಂದ ಭಾರತದ ಭೂಮಿನ ನುಂಗ್ತಾ ಬರೋದು ಚೀನಾದ ಈ ತಂಟೆ ಕೊರತನ ಹಾಗೂ ಪಾಕಿಸ್ತಾನದ ದುರಾಡಳಿತದಿಂದ ಬೇಸತ್ತಂತ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದಲ್ಲಿ ಹೊರಡಿದ್ದಂತ ಪ್ರತ್ಯೇಕವಾದ ದೇಶ ಹೋರಾಟಕ್ಕೆ ಬೆಂಬಲ ನೀಡಿ ಪಾಕಿಸ್ತಾನನ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ಅಂತ ಎರಡು ಭಾಗ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಆಗ ಸೇನೆನ ಕರೆದು ಬಾಂಗ್ಲಾದೇಶದ ನಿರ್ಮಾಣಕ್ಕೆ ನಾವು ಸಹಾಯ ಮಾಡಬೇಕಾಗಿದೆ ಅಂತ ಇಂದಿರಾ ಗಾಂಧಿ ಹೇಳಿದ ತಕ್ಷಣ ನಮ್ಮ ಸಮರ್ಥ ಸೇನಾಧಿಕಾರಿಗಳು ತಕ್ಷಣ ಓ ರೆಡಿ ಅಂತ ನೋಡಾಗ್ಲಿಲ್ಲ ನಮಗೆ ಒಂದ್ ಆರು ತಿಂಗಳು ಟೈಮ್ ಕೊಡಿ ಈಗಲೇ ಯಾವುದೇ ರೀತಿಯ ಯುದ್ಧ ಘೋಷಣೆ ಆಗ್ಲಿ ಬಾಂಗ್ಲಾದೇಶಕ್ಕೆ ಬೆಂಬಲ ಕೊಡೋದ್ರ ಬಗ್ಗೆ ಆಗ್ಲಿ ಮಾತಾಡಬೇಡಿ ಅಂತ ಹೇಳಿದ್ರು ಸರಿ ಇಂದಿರಾ ಗಾಂಧಿ ಅವರು ಸುಮ್ಮನಿದ್ರು ಆರು ತಿಂಗಳ ನಂತರ ಚಳಿಗಾಲ ಶುರುವಾಯಿತು ಚಳಿಗಾಲದಲ್ಲಿ ಚೀನಿಯರು ಮನೆಯಿಂದ ಈಚೆ ಬರೋದೇ ಕಷ್ಟ ಅಂತರಲ್ಲಿ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡೋಕೆಲ್ಲ ಸಾಧ್ಯ ಜಮ್ಮು ಕಾಶ್ಮೀರದ ಪ್ರದೇಶ ಹಾಗೂ ಬಾಂಗ್ಲಾದೇಶದ ಸುತ್ತಮುತ್ತ ಬಾರ್ಡರ್ಗಳಲ್ಲಿ ಹಿಮ ಜಾಸ್ತಿ ಇದ್ದು ಇದೇ ಸಂದರ್ಭ ಉಪಯೋಗಿಸಿಕೊಂಡು ಒಂಬೈನೂರ ಎಪ್ಪತ್ತೆರಡರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶರನ್ನ ಬೇರೆ ಮಾಡೋದ್ರಲ್ಲಿ ಇಂದಿರಾ ಗಾಂಧಿ ಯಶಸ್ವಿ ಆದ್ರು ಈ ಸಂದರ್ಭದಲ್ಲಿ ಚೀನಾ ಸಪೋರ್ಟ್ ಇದ್ರು ಕೂಡ ಪಾಕಿಸ್ತಾನ ಏನು ಮಾಡೋಕಾಗ್ಲಿಲ್ಲ ಈಗ ಅದೇ ತಂತ್ರನ ನರೇಂದ್ರ ಮೋದಿ ಅವರು ಮಾಡ್ತಾ ಇದಾರೆ ಚೀನಾದಿಂದ ಶಸ್ತ್ರಾಸ್ತ್ರಗಳನ್ನ ಹಾಗೂ ಬೆಂಬಲನ ಪಡೆದಿರುವಂತಹ ಪಾಕಿಸ್ತಾನ ಪದೇ ಪದೇ ಭಾರತೀಯ ಗಡಿ ಉಲ್ಲಂಘನೆ ಮಾಡಿ ನಮ್ಮ ಯೋಧರ ಮೇಲೆ ದಾಳಿ ಮಾಡ್ತಿದೆ ಇದನ್ನ ತಡಿಬೇಕು ಅಂತ ನರೇಂದ್ರ ಮೋದಿ ಅವರು ಗಾಲ್ವಾನ್ ಕಣಿವೆಗೆ ನಮ್ಮ ಇಪ್ಪತ್ತು ಸಾವಿರ ಯೋಧರಗಳನ್ನ ಜಮಾವಣೆ ಮಾಡಿದ್ದಾರೆ ಕಳೆದ ಬಾರಿ ಮಾಡಿದಂತ ತಪ್ಪನ್ನ ಈಗ ಮಾಡ್ದೇನೆ ಗಾಲ್ವಾನ್ ಕಣಿವೆಗೆ ರಸ್ತೆ ಮಾರ್ಗ ಮಾಡ್ತಾ ಇದಾರೆ ಎತ್ತರದಲ್ಲಿರುವಂತ ಸೈನಿಕರಿಗೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಆಹಾರ ಶಸ್ತ್ರಾಸ್ತ್ರಗಳನ್ನ ಸಾಗಿಸುವಂತ ವ್ಯವಸ್ಥೆನ ನರೇಂದ್ರ ಮೋದಿ ಅವರು ಮಾಡ್ತಾ ಇದಾರೆ ಮೋದಿ ಅವರು ಲೇಹಗೆ ಭೇಟಿ ನೀಡಿ ನಮ್ಮ ಯೋಧರಿಗೆ ಆತ್ಮವಿಶ್ವಾಸ ತುಂಬಿದ್ದಾರೆ ಕಳೆದ ವಾರ ನಡೆದಂತ ಘರ್ಷಣೆಯಲ್ಲಿ ಭಾರತ ಮಾತ್ರ ಇಪ್ಪತ್ತು ಜನ ಯೋಧರನ್ನ ಕಳ್ಕೊಂಡಿದೆ ನಮ್ಮ ಯೋಧರಿಗೆ ಯಾವುದೇ ರೀತಿ ತೊಂದರೆ ಆದ್ರೂ ಭಾರತ ಸಹಿಸಲ್ಲ ನಮ್ಮ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಯೋಧರಿಗೆ ಅನ್ನೋ ಸಂದೇಶ ನೀಡ್ತಾ ಮೋದಿ ಅವರು ಯೋಧರಿಗೆ ಉತ್ಸಾಹ ತುಂಬುವಂತ ಕೆಲಸ ಮಾಡಿದ್ದಾರೆ ಭಾರತ ಯಾವಾಗ ಆಸ್ಟ್ರೇಲಿಯಾ ಜಪಾನ್ ಅಂತ ದೇಶಗಳ ಸಹಾಯದಿಂದ ನೌಕಾ ನೆಲೆನ ಚೀನಾ ಸುತ್ತ ಇಡ್ತಿದ್ಯೋ ಹಾಗೂ ಗಾಲ್ವಾನ್ ಕಣಿವೆ ಸುತ್ತ ಯೋಧರನ್ನ ನೇಮಿಸಿ ಚೀನಾ ಗಡಿಯ ಉದ್ದಕ್ಕುವೆ ಹಾಗೂ ಪಾಕಿಸ್ತಾನದ ಗಡಿಯ ಉದ್ದಕ್ಕೂ ಮಿಲಿಟರಿಯನ್ನ ನೇಮಿಸಿ ರಷ್ಯಾ ಹಾಗೂ ಅಮೆರಿಕದಿಂದ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಿ ನಿಲ್ಸ್ಕೊಂಡಿದ್ಯೋ ಈಗ ಪ್ರಧಾನಿ ಅವರ ಭೇಟಿಯ ನಂತರ ಚೀನಾ ಹೊಸ ರಾಗ ತೆಗಿತಿದೆ ನಮ್ಮ ವಿವಾದಗಳನ್ನ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಮುಗಿಸ್ಕೊಳ್ಳೋಣ ಯಾರು ಕೂಡ ಯುದ್ಧದ ಪರಿಸ್ಥಿತಿಗೆ ಬೇಡ ಅಂತ ಚೀನಾದ ವಿದೇಶಾಂಗ ಸಚಿವರು ಹೇಳ್ತಾ ಇದ್ದಾರೆ ಬ್ರಿಟಿಷರ ಕಾಲದಿಂದ ನಮಗಿದ್ದಂತ ಜಮ್ಮು ಕಾಶ್ಮೀರನ ಕಡೆ ಪಾಕಿಸ್ತಾನಕ್ಕೆ ಈ ಕಡೆ ಚೀನಾ ಯಾಕೆ ಬಿಟ್ಕೊಡ್ಬೇಕು ಟಿಬೆಟ್ ನ ಗೆದ್ರೆ ಟಿಬೆಟ್ ಎಷ್ಟ್ ಭಾಗ ಇದೆ ಅಷ್ಟ್ರಲ್ ಮಾತ್ರ ಚೀನಾ ಇರ್ಬೇಕು ಅದನ್ನ ದಾಟಿ ಹಳೆ ಟಿಬೆಟ್ ಅಲ್ಲಿವರೆಗಿತ್ತು ಇಲ್ಲಿವರೆಗಿತ್ತು ಅಂತ ಅಕ್ಸೈ ಚೀನ್ ನ ವಶ ತಪ್ಪು ಮೊದಲು ನಮ್ಮ ಅಕ್ಸೈ ಚೀನ್ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರ ಬಿಟ್ಕೊಡ್ಬೇಕು ನಮ್ಮ ಜಾಗನ ನಾವು ವಶಪಡಿಸ್ಕೋಬೇಕು ಅಂತ ಜನತೆ ಕೇಳ್ತಾ ಇದಾರೆ ಚಳಿಗಾಲ ಬಂದಾಗ ಹಿಮಪಾತವಾದಂತ ಸಂದರ್ಭದಲ್ಲಿ ಬೇರೆ ಮಾರ್ಗಗಳು ಸುರಕ್ಷಿತವಾಗಿಲ್ಲ ಆದ್ರೆ ಗಾಲ್ವಾನ್ ಕಡಿಮೆ ಮೂಲಕ ನಾವು ಮಧ್ಯ ಏಷ್ಯಾಗೆ ಆರಾಮಾಗಿ ತಲುಪೋದು ಈ ಪ್ರದೇಶ ಯಾರ ಹ್ಯಾಂಡ್ ನಲ್ಲಿ ಇರ್ತದೋ ಅವರು ಸಾರಿಗೆ ವ್ಯವಸ್ಥೆನಲ್ಲಿ ಹಾಗೂ ವ್ಯವಹಾರದಲ್ಲಿ ಒಂದು ಭದ್ರವಾದ ಬುನಾದಿ ಹಿಡಿದಂತೆ ಆದ್ರಿಂದನೇ ಗಾಲ್ವಾನ್ ಕಣಿವೆಗೋಸ್ಕರ ಇಂಡಿಯಾ ಪಾಕಿಸ್ತಾನ ಚೀನಾ ಮೂರು ಕೂಡ ಕಿತ್ತಾಡ್ತಾ ಇದೆ ಶತಶತಮಾನದಿಂದನು ಗಾಲ್ವಾನ್ ಕಣಿವೆ ಭಾರತಕ್ಕೆ ಸೇರಿದ್ದು ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂ ಪ್ರದೇಶನ ಬಿಟ್ಕೊಡಲ್ಲ ಅಂತ ಭಾರತ ಪಣ ತೊಟ್ಟಿದೆ ಪಾಕಿಸ್ತಾನದ ದುರಂಕಾರ ಮುರಿಯಲು ಆ ದೇಶನ ವಿಭಜನೆ ಮಾಡಿದಂತ ಇಂದಿರಾ ಗಾಂಧಿಯವರ ತಂತ್ರನೇ ನರೇಂದ್ರ ಮೋದಿ ಅವರು ಉಪಯೋಗಿಸಿ ಚೀನಾದಿಂದ ಟಿಬೆಟ್ ಬೇರೆ ದೇಶಕ್ಕೆ ಸಹಾಯ ಮಾಡಬೇಕು ಅಂತ ಜನತೆ ಕೇಳ್ತಾ ಇದಾರೆ ಇಡೀ ದೇಶ ಕೊರೋನಾ ಸಮಸ್ಯೆಯಲ್ಲಿ ಹಾಗೂ ಆರ್ಥಿಕ ಕುಸಿತದಿಂದ ನರಳುತ್ತಿದ್ರೆ ಅಕ್ಕಪಕ್ಕದ ನೆರಾಷ್ಟ್ರಗಳಾದ ಚೀನಾ ಹಾಗೂ ಪಾಕಿಸ್ತಾನದ ತಂಟೆ ಅತಿಯಾಗಿದೆ ಚೀನಾದ ಕುಮ್ಮಕ್ಕಿನಿಂದ ನಮ್ಮಿಂದನೇ ಸ್ವತಂತ್ರ ಪಡೆದಂತ ಬಾಂಗ್ಲಾದೇಶದವರು ನಮ್ಮ ಮೇಲೆ ಕತ್ತಿ ಮಸೀತಾ ಇದ್ದಾರೆ ದೇಶದ ಜನತೆ ಕೇಳೋದು ನಮಗೂ ಕೂಡ ಇದ್ದೇ ಬೇಡ ಹಾಗಂತ ನಮ್ಮ ಭೂ ಪ್ರದೇಶನ ಬಿಟ್ಕೊಳೋದಲ್ಲ ನಾವು ಕೂಡ ಸಾಧ್ಯದಷ್ಟು ಚೀನಾ ವಸ್ತುಗಳನ್ನ ಬಹಿಷ್ಕರಿಸ್ತೀವಿ ಅದೆಷ್ಟೇ ಕಮ್ಮಿ ದುಡ್ಡಿ ಸಿಕ್ಕರೂ ಪರವಾಗಿಲ್ಲ ನಮ್ಗೆ ಚೀನಾ ವಸ್ತುಗಳು ಬೇಡ ಅನ್ನೋ ಮನೋಭಾವ ಭಾರತೀಯರಲ್ಲಿ ಬರ್ತಾ ಇದ್ದು ಭಾರತದ ಈ ಬೆಳವಣಿಗೆ ಚೀನಾದ ಆತಂಕಕ್ಕೆ ಕಾರಣವಾಗಿದೆ ಗಾಲ್ವಾನ್ ಕಣಿವೆಗಾಗಿ ಭಾರತ ಹಾಗೂ ಚೀನಾದ ಯುದ್ಧಗಳೇ ನಡೆಯುತ್ತಿರುವುದು ಏಕೆ